Hi Snehitre, welcome back to my channel Creative Kushi and Nan Kushi. So very good morning ellakkinda munche because naniga vlog start maatrode morning. So edid takshana arunge ginger tea kodlebeku. Prati morning arun ginger tea ne kudiyodu. Actually avarge ginger tea is a very favorite tea. So adikoskara iga nanu ginger tea madakku hogu. ಫಸ್ಟ್ ಹೇಳ್ದಂಗೆ ಆಚೆಗಡೆ ತುಂಬಾ ಕ್ಲೌಡಿ ಇದೆ, ಅದ್ರ ಜೊತೆ ಶುಂಠಿ ಟೀ ಕುಡಿಯಕ್ಕಂತೂ ಸೂಪರ್ ಆಗಿರುತ್ತೆ. ಅಂಡ್ ಅಷ್ಟೇ ನೋಡಿದ್ರಲ್ಲ, ಅರುಣ್ ಏನ್ ಮಾಡ್ತೀವಿ, ರೆಡಿ ಆಗಿದೆ. ಟಿವಿ ನೋಡ್ಬೇಕು, ಟಿವಿ ನೋಡ್ಕೊಂಡು ಟೀನ ಕುಡಿತೀನಿ. ಸೊ ನೋಡ್ತಿದ್ದೀರಲ್ಲ, ನಾನೊಂದು ಅಗ್ಲ ಪಾತ್ರೆ ಇಟ್ಕೊಂಡಿದ್ದೀನಿ ಓಟ್ಸ್ ಮಾಡೋದಕ್ಕೆ. ಅಂಡ್ ಇದ್ರಲ್ಲಿ ಮೂರರಿಂದ ನಾಲ್ಕು ಜನದವರೆಗೂ ಓಟ್ಸ್ ನ ಆರಾಮಾಗಿ ಪ್ರಿಪೇರ್ ಮಾಡಬಹುದು. ಒಂದು ಹಾಲು ಕುದಿಸ್ತೀವಲ್ಲ, ಸೊ ಅಷ್ಟು ಪಾತ್ರೆ ಇದ್ರೆ ಸಾಕು. ಅಂಡ್ ಇದಕ್ಕೆ ನಾನು ಫಸ್ಟ್ ನೀರ್ ಹಾಕೊಳ್ತೀನಿ. ನಾವ್ ನಾರ್ಮಲ್ ಆಗಿ ಟೀ ಕುಡಿತೀವಲ್ಲ, ಒಂದು ಮೀಡಿಯಂ ಸೈಜ್ ಟಂಬ್ಲರ್, ಸೊ ಆ ಟಂಬ್ಲರ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ನಾನು ನೀರ್ ಹಾಕೊಳ್ತಾ ಇದ್ದೀನಿ. ನಾನು ಎಷ್ಟು ನೀರ್ ಹಾಕೊಳ್ತಿದ್ದೀನಲ್ಲ ಅದ್ರಷ್ಟೇ ಹಾಲು ಕೂಡ ಹಾಕೊಳ್ತೀನಿ. ಸರಿ ಸಮಾನವಾಗಿರ್ಬೇಕು, ನೀರು ಜಾಸ್ತಿ ಆಗಿ ಹಾಲು ಕಮ್ಮಿ ಆದ್ರೆ ರುಚಿ ಚೆನ್ನಾಗಿರೋದಿಲ್ಲ ಓಟ್ಸ್ದು. ಯಾಕೆಂದ್ರೆ ಹಾಲಲ್ಲಿ ನಾವು ಆಲ್ರೆಡಿ ನೀರ್ ಹಾಕ್ಬಿಟ್ಟೆ ಹಾಲನ್ನ ಕುದಿಸಿರ್ತೀವಿ, ಸೊ ಅದಕ್ಕೋಸ್ಕರ ಈಕ್ವಲ್ ಪ್ರಮಾಣದಲ್ಲಿ ತಗೊಳ್ಳಿ ಅಂತ ನಾನು ಹೇಳೋದು. ಅಂಡ್ ಇಲ್ಲೇ ನೀವು ಕರೆಕ್ಟ್ ಆಗಿ ಹಾಲು ನೀರು ಹಾಕೊಳ್ಬೇಕಂತ ಏನೂ ಇಲ್ಲ, ಮುಂದೆ ಕೂಡ ಓಟ್ಸ್ ಮಾಡ್ತಾ ಮಾಡ್ತಾ ಕೂಡ ನೀವು ಹಾಲು ಕೂಡ ಆಡ್ ಆನ್ ಮಾಡಬಹುದು, ನೀರು ಕೂಡ ಆಡ್ ಮಾಡ್ಕೊಳ್ಬಹುದು. ಆದ್ರೆ ಇಲ್ಲಿ ಸ್ಟಾರ್ಟಿಂಗ್ ಈಕ್ವಲ್ ಆಗಿ
ಹಾಕೊಳ್ಳಿ. ಹಾಲು ಮತ್ತೆ ನೀರು ಎರಡೂ ಈಕ್ವಲ್ ಆಗಿ ಹಾಕೊಂಡ ಮೇಲೆ ನಿಮ್ಮ ಗ್ಯಾಸ್ ಫ್ಲೇಮ್ ನ ಹೈ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಸ್ವಲ್ಪ ಇವಾಗ ಏನು ಹಾಕಿಲ್ಲಲ್ಲ ಓಟ್ಸ್ ಎಲ್ಲ, ಸೊ ಚೆನ್ನಾಗಿ ಕುದಿಯೋಕ್ಕೋಸ್ಕರ ನಿಮ್ಮ ಗ್ಯಾಸ್ ಫ್ಲೇಮ್ ನ ಹೈ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಸೊ ಈಗ ಹೈ ಮಾಡ್ಕೊಂಡ ಮೇಲೆ ನಾನು ಶುಗರ್ ನ ಆಡ್ ಮಾಡ್ತಾ ಇದ್ದೀನಿ. ಸಕ್ಕರೆನ ನಾನು ಜಾಸ್ತಿ ಹಾಕೊಳ್ಳೋದಿಲ್ಲ, ಎರಡೇ ಸ್ಪೂನ್ ಹಾಕೊಳ್ಳೋದು. ನನ್ಗೆ ಅರುಣ್ ಇಬ್ರಿಗೆ ಸೇರಿ ಮಾಡ್ತಿರೋದ್ರಿಂದ ಬರೇ ಎರಡೇ ಸ್ಪೂನ್ ಹಾಕೊಳ್ತಿದ್ದೀನಿ. ಕರೆಕ್ಟ್ ಆಗಿರುತ್ತೆ, ಎರಡ್ ಸ್ಪೂನ್ ಪರ್ಫೆಕ್ಟ್ ಆಗಿರುತ್ತೆ, ಜಾಸ್ತಿ ಸ್ವೀಟ್ ಇರಲ್ಲ, ಜಾಸ್ತಿ ಇದು ಇರಲ್ಲ. ಸೊ ಹಾಲು ಕುದಿತಾ ಇದ್ದಂಗೆ ನಾವಿಲ್ಲಿ ಆಪಲ್, ಬನಾನಾ ಮತ್ತೆ ಡ್ರೈ ಫ್ರೂಟ್ಸ್ ಅಂದ್ರೆ ಬಾದಾಮ್ ಅಂಡ್ ಗೋಡಂಬಿ, ಸೊ ಇದಿಷ್ಟು ನಾನು ಕಟ್ ಮಾಡ್ಕೊಳ್ಳೋಣ. ಅಲ್ಲಿ ಅದ್ರ ಪಾಡಿಗೆ ಹಾಲು ಕುದಿತಾ ಇರುತ್ತೆ. ಸೊ ಫಸ್ಟ್ ನಾನು ಇದು ಕಟ್ಟರ್ ತಗೊಳ್ತಾ ಇದ್ದೀನಿ ಬೌಲು, ಜಸ್ಟ್ ಆ ಬ್ಲೇಡ್ ನ ಫಿಕ್ಸ್ ಮಾಡಿದ್ರೆ ಸಾಕು, ಈ ತರ ಎತ್ತಿ ಹಿಂಗ್ ಫಿಕ್ಸ್ ಮಾಡಿದ್ರೆ ಸಾಕು. ನಮ್ಗೆ ಕರೆಕ್ಟ್ ಆಗಿ ಕಟ್ ಮಾಡೋದಕ್ಕೆ ಆಗೋದಿಲ್ಲ, ಸೊ ಆ ರೀಸನ್ ಬೆಳಗ್ಗೆ ಹೊತ್ತು ನಮ್ಗೆ ಕಟ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಟೈಮ್ ಇರೋದಿಲ್ಲ. ಯಾಕಂದ್ರೆ ನಮ್ಗೆ ಲಂಚ್ ಪ್ರಿಪೇರ್ ಮಾಡ ಸಾರಿ ಲಂಚ್ ಪ್ರಿಪೇರ್ ಮಾಡೋದಿರುತ್ತೆ, ಡಿನ್ನರ್ ಪ್ರಿಪೇರ್ ಮಾಡೋದಿರುತ್ತೆ. ಆ ರೀಸನ್ ಗೋಸ್ಕರ ಗೋಡಂಬಿನ ಒಂದ್ ಐದು ಹಾಕೊಂಡೆ, ಬಾದಾಮ್ ಕೂಡ ಐದೇ ಹಾಕೊಳ್ಳೋದು, ಕೌಂಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಾನು ಐದೈದು. ಪ್ರತಿ ಸತಿನು ಓಟ್ಸ್ ನ ಡ್ರೈ ಫ್ರೂಟ್ ಅಲ್ಲಿ ಮಾಡುವಾಗ ನಾನು ಐದೈದನ್ನೇ ಹಾಕೊಳ್ಳೋದು, ಗೋಡಂಬಿ ಅಂಡ್ ಬಾದಾಮ್. ಸೊ ಗೋಡಂಬಿ ಮತ್ತೆ ಬಾದಾಮ್ ಎರಡೇ ಹಾಕೊಳ್ಬೇಕಂತ ಏನೂ ಇಲ್ಲ. ನಿಮ್ಮ ಹತ್ರ ವಾಲ್ನಟ್ ಇದ್ರೆ ವಾಲ್ನಟ್ ಕೂಡ ಹಾಕೊಳ್ಬಹುದು, ಕಿಸ್ಮಿಸ್ ಹಾಕೊಳ್ಬಹುದು, ಇಲ್ಲ ಡ್ರೈ ಖರ್ಜೂರ್ ಇದ್ರೆ ಅದು ಕೂಡ ಹಾಕೊಳ್ಬಹುದು. ನೀವು ಇಷ್ಟಪಡಂಗಿದ್ರೆ ನೀವು ಎಲ್ಲಾ ತರ ಡ್ರೈ ಫ್ರೂಟ್ಸ್ ನ ಕೂಡ ಆಡ್ ಮಾಡ್ಕೊಳ್ಬಹುದು, ಆದ್ರೆ ನಾನು ಜಾಸ್ತಿ ತಿನ್ನೋದು ಗೋಡಂಬಿ ಅಂಡ್ ಬಾದಾಮ್. ಸೊ ಅದಕ್ಕೆ ನಾನು ಅದೆರಡನ್ನ ಮಾತ್ರನೇ ಯೂಸ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಟ್ ಆಗುತ್ತೆ, ತುಂಬಾ ಈಸಿ. ಸೊ ಅದನ್ನ ನಾನೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ. ಈಗ ಆಪಲ್, ಆಪಲ್ ನ ನಾನು ಫುಲ್ ಹಾಕೊಳ್ಳೋದಿಲ್ಲ, ಅರ್ಧ ಮಾತ್ರ ಹಾಕೊಳ್ಳೋದು. ಅಂಡ್ ಯಾರಾದ್ರೂ ಫಸ್ಟ್ ಟೈಮ್ ಓಟ್ಸ್ ತಿಂತಾ ಇದ್ರೆ ಅವರು ಫುಲ್ ಬೇಕಂದ್ರು ಆಪಲ್ ನ ಹಾಕೊಳ್ಳಿ. ನಾನು ಇಲ್ಲಿ ಅರುಣಿಗೆ ಅರ್ಧ ಮಾತ್ರನೇ ಹಾಕೊಳ್ತಿರೋದು, ಅದು ಏನೇನು ಬೀಜ ಇರುತ್ತಲ್ಲ ಅದೆಲ್ಲ ತೆಗೆದ್ ಬಿಡಿ. ಅಂಡ್ ನಾನು ಹೇಳ್ದಂಗೆ ಆಪಲ್ ಕೂಡ ಅಷ್ಟೇನೆ, ತೀರಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಕ್ ಆಗಲ್ಲ, ಅದಕ್ಕೋಸ್ಕರ ನಾನು ಹೆಂಗಂದ್ರೆ ಹಂಗೆ ಕಟ್ ಮಾಡಿ ಈ ಕಟ್ಟರ್ ಅಲ್ಲಿ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಬಿಡ್ತೀನಿ. ಸೊ ಎಲ್ಲಾ ಆಪಲ್ ಕೂಡ ನೀಟಾಗಿ ಈಕ್ವಲ್ ಸೈಜ್ ಅಲ್ಲಿ ಕಟ್ ಆಗಿರುತ್ತೆ. ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ, ನಮ್ಮಿಂದ ನೈಫ್ ಅಲ್ಲೆಲ್ಲ ಕಟ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ, ಅಷ್ಟು ಟೈಮ್ ನಂಗೆ ಮಾರ್ನಿಂಗ್ ಅಲ್ಲಿ ಇರೋದಿಲ್ಲ. ಸೊ ಇಲ್ಲಿ ನಮ್ಮ ಹಾಲು ಕೂಡ ಕುದಿತಿದೆ. ಸೊ ಈಗ ನಾನು ಓಟ್ಸ್ ನ ಆಡ್ ಮಾಡ್ತೀನಿ. ಸೊ ಓಟ್ಸ್ ನ ನಾನು ಶಾಪ್ ಇಂದ ತಂದಿದ ತಕ್ಷಣನೇ ಪ್ಯಾಕೆಟ್ ಅಲ್ಲಿ ಹಂಗೆ ಇಡೋದಿಲ್ಲ, ಅದನ್ನ ಓಪನ್ ಮಾಡ್ಬಿಟ್ಟು ಏರ್ ಟೈಟ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕ್ಬಿಡ್ತೀನಿ. ಸೊ ಏರ್ ಟೈಟ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕೋದ್ರಿಂದ ಓಟ್ಸ್ ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಒಬ್ರಿಗೆ ಮಾಡೋದಿದ್ರೆ ನಾನು ಟಿಫಿನ್ ತಿಂತೀವಲ್ಲ ಅಂತ ನಾರ್ಮಲ್ ಸ್ಪೂನ್ ಅಲ್ಲಿ 5-6 ಸ್ಪೂನ್ ಹಾಕೊಳ್ತೀನಿ, ಇಬ್ರಿಗೆ ಮಾಡೋದ್ರಿಂದ ನಾನು 10-12 ಸ್ಪೂನ್ ನ ಓಟ್ಸ್ ನ ಹಾಕೊಳ್ತಿದ್ದೀನಿ. ಯಾಕೆ ಡೈರೆಕ್ಟ್ ಆಗಿ ಹಾಲಿಗೆ ಹಾಕ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ, ಆದ್ರೆ ನಾವು ಇಲ್ಲಿಂದ ಹಾಲಿಗೆ ಹಾಕೋಷ್ಟೊತ್ತಿಗೆ ಅಲ್ಲಿ ಸ್ಟವ್ ಮೇಲೆಲ್ಲ ಎಷ್ಟೊಂದು ಓಟ್ಸ್ ಬಿದೋಗಿ ಸುಮ್ನೆ ವೇಸ್ಟ್ ಆಗುತ್ತೆ, ಜೊತೆಗೆ ಗಲೀಜ್ ಕೂಡ ಆಗುತ್ತೆ, ತಿರ್ಗಾ ನಮ್ಗೆ ಒರ್ಸೋದು ಇನ್ನೊಂದ್ ಕೆಲ್ಸ. ಸೊ ಅದಕ್ಕೆ ಒಂದು ಪ್ಲೇಟ್ ಅಲ್ಲೇ ಹಾಕೊಂಡ್ಬಿಟ್ಟು 12 ಸ್ಪೂನ್ ಪ್ಲೇಟ್ ಅಲ್ಲಿ ಹಾಕೊಂಡು, ಸೊ ಡೈರೆಕ್ಟ್ ಆಗಿ ನಾವು ನೋಡಿ 12 ಸ್ಪೂನ್ ಅಂದ್ರೆ ಇಷ್ಟಿರುತ್ತೆ ಆ ಪ್ಲೇಟ್ ಅಲ್ಲಿ ಇದೆಯಲ್ಲ ಅಷ್ಟು. ಸೊ ಅದಷ್ಟು ನಾನು ಡೈರೆಕ್ಟ್ ಆಗಿ ನಾವು ಕುದಿತಾ ಇರೋ ಹಾಲ್ಗೆ ಹಾಕೊಳ್ಬೇಕು. ಅಂಡ್ ಓಟ್ಸ್ ನ ಹಾಕೊಳ್ಬೇಕಾದ್ರೆ ನಿಮ್ಮ ಗ್ಯಾಸ್ ಫ್ಲೇಮ್ ನ ಕಮ್ಮಿ ಮಾಡ್ಕೊಳ್ಳಿ. ಸೊ ಓಟ್ಸ್ ಹಾಕಿದ್ಮೇಲೆ ಒಂದು ಕುದ್ ಬರ್ತಿದೆ ಅಲ್ಲಿ ಕಾಣಿಸ್ತಿದೆ ಅಲ್ಲ, ಯೆಸ್, ಈ ಟೈಮಲ್ಲಿ ನೀವು ಒಂದು ಸ್ಪ್ಯಾಚುಲ ತಗೊಂಡು ನೀಟಾಗಿ ಮಿಕ್ಸ್ ಮಾಡಿ. ಅಂಡ್ ಸ್ಪ್ಯಾಚುಲ ಚಿಕ್ಕ ಸ್ಪೂನ್ ಎಲ್ಲ ಯೂಸ್ ಮಾಡಬೇಡಿ, ದೊಡ್ಡದಾಗಿ ಅಗಲವಾಗಿರುವಂತ ಒಂದು ಸ್ಪೂನ್ ಅಲ್ಲಿನೇ ಹಾಲ್ನನು ಓಟ್ಸ್ ನಾನು ನೀಟಾಗಿ ಬ್ಲೆಂಡ್ ಮಾಡಿ. ಸೊ ಬ್ಲೆಂಡ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು ನನ್ಗೇನೋ ಒಂದ್ ಸ್ವಲ್ಪ ಗಟ್ಟಿ ಆಯ್ತು ಅಂತ ಅನಿಸ್ತಿದೆ, ಅಂಡ್ ಹಾಲು ಕೂಡ ಕಮ್ಮಿ ಇದೆ ಅನಿಸ್ತಿದೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಇದಕ್ಕೆ ನೀರ್ನ ಆಡ್ ಮಾಡ್ತೀನಿ. ನೀವು ಕೂಡ ಈ ಸ್ಟೇಜ್ ಅಲ್ಲಿ ನೀರ್ನ ಬೇಕಾದ್ರೂ ಆಡ್ ಮಾಡ್ಬೋದು, ಹಾಲ್ನ ಬೇಕಾದ್ರೂ ಆಡ್ ಮಾಡ್ಬೋದು. ಇನ್ ಕೇಸ್ ನೀವೇನಾದ್ರೂ ನೀರ್ನ ಆಡ್ ಮಾಡ್ತಿದ್ರೆ ಸೊ ಹಾಲು ಕೂಡ ಮಿಸ್ ಮಾಡದೆ ಆಡ್ ಮಾಡಿ. ನಾನು ಇವಾಗ ಇದಕ್ಕೆ ಒಂದು 1/2 ಟಂಬ್ಲರ್ ಅಷ್ಟು ನೀರ್ನ ಆಡ್ ಮಾಡ್ತೀನಿ. ಸೊ 1/2 ಟಂಬ್ಲರ್ ಅಷ್ಟು ನೀರ್ನ ಆಡ್ ಮಾಡಿದ್ಮೇಲೆ ನಾನು ಖಂಡಿತವಾಗ್ಲೂ ಹಾಲ್ನ ಕೂಡ ಆಡ್ ಮಾಡ್ತೀನಿ, ಇಲ್ಲಾಂದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ನಾನು ಮುಂಚೆನೆ ಹೇಳ್ದಂಗೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಅಂಡ್ ಶುಗರ್ ಜಾಸ್ತಿ ಆಗಿದ್ರು ಕೂಡ ನೀವು ಈ ಮೆಥಡ್ ನ ಯೂಸ್ ಮಾಡಬಹುದು. ನೀರು ಮತ್ತೆ ಹಾಲು ಇನ್ನು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡ್ರೆ ನಿಮ್ಮ ಶುಗರ್ ಲೆವೆಲ್ ಕರೆಕ್ಟ್ ಇರುತ್ತೆ ತೀರಾ ಸ್ವೀಟ್ ಇದ್ರೆ. ಸೊ ಇವಾಗ ನಿಮ್ಗೆ ತೀರಾ ನೀರ್ ತರ ಅನ್ನಿಸ್ತಾ ಇರ್ಬೋದು, ಆದ್ರೆ ಕುದಿತಾ 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 ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ನೋಡಿ ಈಗ ಆಲ್ರೆಡಿ ಕುದ್ದು ಕುದ್ದು ನಮ್ಮ ಓಟ್ಸ್ ರೆಡಿ ಆಗಿದೆ. ಈ ತರ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು, ಈಗ ನಾನು ತೋರಿಸ್ತೀನಿ ನೋಡಿ. ಯೆಸ್, ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ, ನಿಮ್ಮ ಓಟ್ಸ್ ರೆಡಿ ಟು ಈಟ್. ನೋಡಿದ್ರಲ್ಲ ಇಷ್ಟಿದ್ರೆ ಸಾಕು. ಈಗ ನಾನು ಗ್ಯಾಸ್ ನ ಆಫ್ ಮಾಡ್ಕೊಂಡ್ಬಿಟ್ಟು ಸರ್ವಿಂಗ್ ಬೌಲ್ಗೆ ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ, ಸರ್ವ್ ಮಾಡ್ಕೊಳ್ಬಿಡ್ತೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು, ತೀರಾ ತೆಳ್ಳಕ್ಕಿದ್ರು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ.
ಇಷ್ಟು ಗಟ್ಟಿಯಾಗಿ ಇರಬೇಕು, ಆ್ಯಂಡ್ ತೀರಾ ಗಟ್ಟಿಯಾಗಿಬಿಟ್ರೂ ಚೆನ್ನಾಗಿರೋದಿಲ್ಲ. ನೋಡ್ತಾ ಇದ್ದೀರಲ್ಲ, ನಾನು ಅರುಣ್ಗಿಬ್ರಿಗೋಸ್ಕರ ನಾನು ಎರಡು ಬೌಲಲ್ಲಿ ನಮ್ಮ ಓಟ್ಸ್ನ ಸರ್ವ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಆ್ಯಪಲ್ ಆ್ಯಂಡ್ ಬನಾನ ಎರಡನ್ನು ಕೂಡ ಆ್ಯಡ್ ಮಾಡ್ತೀನಿ. ನೋಡಿ, ಈಗ ಫಸ್ಟ್ ನಾನು ಆ್ಯಪಲ್ನ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ಆ್ಯಪಲ್ ಫ್ಲೇವರ್ ಇಷ್ಟ ಇಲ್ಲ ಓಟ್ಸ್ಗೆ ಹಾಕೊಂಡು ತಿನ್ನೋದು, ಆದರೆ ಅರುಣ್ಗೆ ಆ್ಯಪಲ್ ಇಸ್ ದ ವೆರಿ ಫೇವ್ರೆಟ್ ಫ್ರೂಟ್. ಸೊ ಅದಕ್ಕೋಸ್ಕರ ಅವ್ರು ಆ್ಯಪಲ್ನೇ ಯಾವಾಗೂ ಪ್ರಿಫರ್ ಮಾಡೋದು. ನಾನು ಯಾವಾಗಲೂ ಏಲಕ್ಕಿ ಬಾಳೆಹಣ್ಣನ್ನೇ ನಾನು ಯೂಸ್ ಮಾಡೋದು, ಆದರೆ ಏಲಕ್ಕಿ ಬಾಳೆಹಣ್ಣು ಖಾಲಿ ಆಗಿಬಿಟ್ಟಿತ್ತು, ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು. ಸೊ ಆ ರೀಸನ್ಗೋಸ್ಕರ ನನ್ನ ಮನೇಲಿ ಯಾವುದಿತ್ತು, ಸೊ ಆ ಬನಾನ ಯೂಸ್ ಮಾಡ್ತಿದ್ದೀನಿ. ಯಾರಾದರೂ ಶುಗರ್ ಪೇಷಂಟ್ ಇದ್ದರೆ, ಸೊ ಶುಗರ್ ಇರೋದು ದಯವಿಟ್ಟು ಟು ಪಚ್ಚಬಾಳೆಹಣ್ಣ ಅವಾಯ್ಡ್ ಮಾಡಿ, ಯಾಕಂದ್ರೆ ಪಚ್ಚಬಾಳೆಹಣ್ಣಲ್ಲಿ ರಿಚ್ ಶುಗರ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ಆ ರೀಸನ್ಗೋಸ್ಕರ, ಆದ್ರೆ ಏಲಕ್ಕಿ ಹಾಕಿ ಅದು ತುಂಬಾನೇ ಒಳ್ಳೇದು, ಏಲಕ್ಕಿ ಬಾಳೆಹಣ್ಣು. ಸೊ ನಾನು ಬನಾನ ಎಲ್ಲ ಕಟ್ ಮಾಡ್ತಿದ್ದೀನಿ. ನೈಫ್ ಅಲ್ಲೇ ಕಟ್ ಮಾಡ್ಬೇಕಂತ ಏನಿಲ್ಲ, ಸ್ಪೂನ್ ಅಲ್ಲಿ ಕಟ್ ಮಾಡಿದ್ರು ಆಗುತ್ತೆ, ಯಾಕಂದ್ರೆ ಬನಾನ ಅಷ್ಟು ಸಾಫ್ಟ್ ಆಗಿರುತ್ತೆ. ಸೊ ಫುಲ್ ಎಲ್ಲೆಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲೆಲ್ಲ ನೀವು ಬನಾನ ಕಟ್ ಮಾಡಿ ಹಾಕೊಳ್ಳಿ ಅಷ್ಟೇ. ಸೊ ನಾನು ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಕ್ಕಿದ್ನಲ್ಲ, ಅದನ್ನು ಹಾಕ್ತಿದ್ದೀನಿ. ನೋಡಿ, ನಮ್ಮ ಓಟ್ಸ್ ರೆಡಿ ಟು ಈಟ್. ಎಷ್ಟು ಟೇಸ್ಟಿ ಆ್ಯಂಡ್ ಸಿಂಪಲ್ ಆಗಿದೆ ಅಲ್ಲ, ತುಂಬ ಈಸಿ ಮಾಡ್ಕೊಳ್ಳಿ. ಗೈಸ್, ನೋಡ್ಕೊಂಡು ಬಂದ್ರಲ್ಲ ಓಟ್ಸ್ ನ ಎಷ್ಟು ಈಸಿಯಾಗಿ ಅಂಡ್ ಟೇಸ್ಟಿಯಾಗಿ ಮಾಡೋದನ್ಬಿಟ್ಟು. ಸೊ ಓಟ್ಸ್ ಮಾಡೋದು ತುಂಬಾನೇ ಸಿಂಪಲ್. ನಾನು ಓಟ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಓಟ್ಸ್ ಗಳದು ಬೆನಿಫಿಷಿಯಲ್ ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ಫಸ್ಟ್ ಓಟ್ಸ್ ಮಾಡೋ ವಿಧಾನ ನಿಮ್ಗೆಲ್ಲ ನೀಟಾಗಿ ತೋರಿಸ್ಬೇಕಿತ್ತು. ಸೊ ಆ ರೀಸನ್ಗೋಸ್ಕರ ನಾನು ಓಟ್ಸ್ ಮಾಡೋ ಟೈಮಲ್ಲಿ ಓಟ್ಸ್ದು ಬೆನಿಫಿಟ್ಸ್ ನ ನಾನು ನಿಮ್ಗೆ ತಿಳಿಸೋದಿಕ್ ಆಗಿಲ್ಲ. ಸೊ ಈಗ ನಾನು ನಿಮ್ಗೆ ಓಟ್ಸ್ ಕಂಪ್ಲೀಟ್ ಬೆನಿಫಿಟ್ ಏನೇನ್ ಸಿಗುತ್ತೆ ಅಂದ್ಬಿಟ್ಟು, ಫಸ್ಟ್ ಫಾರ್ಮೋಸ್ಟ್ ಬಂದ್ಬಿಟ್ಟು ಓಟ್ಸ್ ಮೋಷನ್ ನ ತುಂಬಾನೇ ಸಾಫ್ಟ್ ಮಾಡುತ್ತೆ. ಅಂದ್ರೆ ಯಾರಿಗಾದ್ರೂ ಕಾನ್ಸ್ಟಿಪೇಷನ್ ಇದ್ದವರು, ತುಂಬಾ ಮೋಷನ್ ಹಾರ್ಡ್ ಆಗ್ತಿದೆ ಅಂತ ಹೇಳೋರು, ನೀವು ದಿನ ಒನ್ ಬೌಲ್ ಓಟ್ಸ್ ನ ಕನ್ಸ್ಯೂಮ್ ಮಾಡಿ. ಸೊ ಅದರಿಂದ ನಿಮ್ಮ ಮೋಷನ್ ಆದಷ್ಟು ಸಾಫ್ಟ್ ಆಗುತ್ತೆ. ಮೋಷನ್ ನ ಸಾಫ್ಟ್ ಮಾಡೋದ್ರಲ್ಲಿ ಓಟ್ಸ್ ತುಂಬಾನೇ ಪವರ್ಫುಲ್. ಬ್ರೆಸ್ಟ್ ಫೀಡಿಂಗ್ ಮಾಮ್ ಇದ್ರೆ ಅವ್ರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಓಟ್ಸ್ ತಿನ್ನೋದ್ರಿಂದ ಬ್ರೆಸ್ಟ್ ಮಿಲ್ಕ್ ನ ಸಪ್ಲೈ ಕೂಡ ಜಾಸ್ತಿ ಆಗುತ್ತೆ. ಸೊ ಮಾಮ್ಸ್ ಎಲ್ಲರೂ ಕೂಡ ಬೆಳಗ್ಗೆ ಒಂದು ಬೌಲ್, ಸಂಜೆ ಒಂದು ಬೌಲ್ ತಿನ್ನಿ. ಸೊ ಅದರಿಂದ ನಿಮ್ಮ ಮಗುಗೆ ಸಫಿಶಿಯಂಟ್ ಆಗಿ ತಾಯಿಯ ಎದೆ ಹಾಲು ಮಕ್ಕಳಿಗೆ ಖಂಡಿತವಾಗ್ಲೂ ನೀಟಾಗಿ ಸಿಗುತ್ತೆ. ಓಟ್ಸ್ ಅದ್ರಲ್ಲಿ ಕೂಡ ತುಂಬಾನೇ ಸಪೋರ್ಟ್ ಮಾಡುತ್ತೆ ಎದೆ ಹಾಲ್ನ ಜಾಸ್ತಿ ಮಾಡೋದಕ್ಕೆ. ನೆಕ್ಸ್ಟ್ ಬಂದು ಶುಗರ್ ಯಾರಿಗಾದ್ರೂ ಇದ್ರೆ, ಯಾರಾದ್ರೂ ಶುಗರ್ ಇಂದ ಸಫರ್ ಮಾಡ್ತಿದ್ರೆ, ಸೊ ಅವರು ನನ್ ಯಾವ ಬ್ರೇಕ್ಫಾಸ್ಟ್ ತಿನ್ಲಪ್ಪ, ಬೆಳಗ್ಗೆ ರೈಸ್ ತಿನ್ಬಾರ್ದು, ಆಯಿಲ್ ಫುಡ್ ತಿನ್ಬಾರ್ದು, ಅದು ತಿನ್ಬಾರ್ದು, ಇದು ತಿನ್ಬಾರ್ದು ಅಂತ ಯಾರಾದ್ರೂ ಟೆನ್ಷನ್ ಅಲ್ಲಿದ್ರೆ, ಸೊ ಅವ್ರಿಗೆಲ್ಲ ಇದು ರಾಮಬಾಣ. ಸೊ ಶುಗರ್ ಇದ್ದವ್ರ ಕೂಡ ಓಟ್ಸ್ ನ ತಿನ್ನಿ, ತುಂಬಾನೇ ಬೆನಿಫಿಟ್. ಅವ್ರಿಗೂ ಕೂಡ ಆರಾಮಾಗಿ ಒಂದು ಬೌಲ್ ಓಟ್ಸ್ ನ ಹೊಟ್ಟೆ ತುಂಬಾ ನೀವು ತಿನ್ಬಹುದು. ಸೊ ಅದರಿಂದ ನಿಮ್ಮ ಶುಗರ್ ಲೆವೆಲ್ ಕೂಡ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು. ಅಂಡ್ ಅದ್ರ ಜೊತೆಗೆ ಜಿಮ್, ಯಾರ್ಯಾರೆಲ್ಲ ಜಿಮ್ಗೆ ಹೋಗ್ತಿರಲ್ಲ ಅವರು ಕೂಡ ಓಟ್ಸ್ ತಿನ್ನಿ. ಬಿಕಾಸ್ ಓಟ್ಸ್ ತಿನ್ನೋದ್ರಿಂದ ನಿಮ್ಮ ಕ್ಯಾಲರೀಸ್ ಎಲ್ಲಾನು ಬ್ಯಾಲೆನ್ಸ್ ಮಾಡುತ್ತೆ, ಅಂಡ್ ಜೊತೆಗೆ ಕರೆಕ್ಟ್ ಲೆವೆಲ್ ಅಲ್ಲಿ ಇಟ್ಕೊಳ್ಳುತ್ತೆ. ಸೊ ಜಿಮ್ಗೆ ಹೋಗೋರ್ಗು ಕೂಡ ಓಟ್ಸ್ ಒಂದೊಳ್ಳೆ ಹೆಲ್ತಿ ಮಾರ್ನಿಂಗ್ ಬ್ರೇಕ್. ಓಟ್ಸ್ ನ ಬೆನಿಫಿಟ್ಸ್ ಯಾವ್ಯಾವ ಬೆನಿಫಿಟ್ ನಿಮ್ಗೆ ಸಿಗುತ್ತೆ ಓಟ್ಸ್ ಇಂದ ಅಂತ ನಾನು ನಿಮ್ಗೆ ಫಸ್ಟ್ ಹೇಳಿದೀನಿ. ಅಂಡ್ ಸೆಕೆಂಡ್, ಬರೇ ಮೂರೇ ಒಂದು ಹಾಲು, ಶುಗರ್ ಅಂಡ್ ಓಟ್ಸ್, ಇಷ್ಟಿದ್ರೆ ಸಾಕು ಓಟ್ಸ್ ಆರಾಮಾಗಿ ಪ್ರಿಪೇರ್ ಆಗ್ಬಿಡುತ್ತೆ. ಅಂಡ್ ಜೊತೆಗೆ ಹಾಲಿಲ್ಲ ಅಂದ್ರೆ ಓಟ್ಸ್ ಮಾಡಕ್ ಆಗಲ್ವಾ ಅಂತ ನಿಮ್ಗೆ ಏನಾದ್ರು ಕ್ವೆಶನ್ ಇದ್ರೆ, ಎಸ್ ಖಂಡಿತವಾಗ್ಲೂ ಹಾಲ್ ಇಲ್ಲದೆ ಕೂಡ ಓಟ್ಸ್ ಮಾಡಬಹುದು. ಸೇಮ್ ಪ್ರೊಸೀಜರ್, ನೀರ್ ಹಾಕೊಳ್ಳಿ, ನೀರು ಕುದಿದ ತಕ್ಷಣ ಶುಗರ್ ಆಡ್ ಮಾಡ್ಕೊಳ್ಳಿ. ಎಷ್ಟು ಜನಕ್ಕೆ ನೋಡ್ಕೊಂಡು ಶುಗರ್ ಆಡ್ ಮಾಡ್ಕೊಳ್ಳಿ. ನಾನ್ ಮಾಡಿದ್ದು ಇಬ್ರಿಗೆ, ಸೊ ಅದಕ್ಕೆ ಆ ಕ್ವಾಂಟಿಟಿ ಎರಡ್ ಸ್ಪೂನ್ ಶುಗರ್ ಹಾಕಿದ್ರೆ, ನೀವು ಒಬ್ರಿಗೆ ಮಾಡ್ಕೊಂಡ್ರೆ ನಿಮ್ಮ ಶುಗರ್ ಎಷ್ಟು ಬೇಕು ಅಷ್ಟು, ತೀರಾ ಶುಗರ್ ಜಾಸ್ತಿ ಸ್ವೀಟ್ ತಿಂತೀರಾ ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಲಿಮಿಟ್ ಅಂದ್ರೆ ಲಿಮಿಟ್ ಆಗಿ ಹಾಕೊಳ್ಳಿ, ಕಮ್ಮಿ ಅಂದ್ರೆ ಕಮ್ಮಿ ಹಾಕೊಳ್ಳಿ. ಸೊ ಡಿಪೆಂಡ್ ನೋಡ್ಕೊಂಡು ನೀವು ಶುಗರ್ ಹಾಕೊಳ್ಳಿ.
ಕುದಿತಿರೋ ನೀರಿಗೆ ಶುಗರ್ ಆಡ್ ಮಾಡ್ಕೊಳ್ಳಿ, ಆಮೇಲೆ ಸೇಮ್ ಓಟ್ಸ್ ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಸ್ಲೋ ಅಲ್ಲಿ ಇಟ್ಟು ತಿರುಗಿಸ್ಕೊಂಡು ನೀವು ತಿನ್ಬಹುದು. ನಾನು ಟ್ರೈ ಮಾಡಿಲ್ಲ ವಿತೌಟ್ ಮಿಲ್ಕ್, ಆದ್ರೆ ಅರುಣು ನಾನಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹಾಲೆಲ್ಲ ಕಾಯಿಸಿ ಮಾಡ್ಕೊಂಡು ತಿನ್ನೋದಕ್ಕೆಲ್ಲ ಆಗೋದಿಲ್ಲ. ಸೊ ಅವರು ನಾರ್ಮಲ್ ಆಗಿ ಆತರ ಮಾಡ್ಕೊಂಡು ತಿನ್ಬಿಡ್ತಾರೆ. ಸೊ ಹಾಲಿಲ್ಲದೆ ಕೂಡ ಓಟ್ಸ್ ನ ಮಾಡ್ಬೋದು, ತಿನ್ಬಹುದು. ಓಟ್ಸ್ ನ ಯಾವ ಎಲ್ಲ ಫ್ರೂಟ್ಸ್ ಹಾಕ್ಬಿಟ್ಟು ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಆಪಲ್ ತೋರಿಸಿದೆ ನಾನು ನಿಮ್ಗೆ, ಬನಾನ ತೋರಿಸಿದೀನಿ. ಸೊ ಫ್ರೂಟ್ಸ್ ಏನು ಇಲ್ಲ ಅಂತ ಹೇಳಿದ್ರೆ ನೀವು ಡ್ರೈ ಫ್ರೂಟ್ಸ್ ಅಲ್ಲಿ ಕೂಡ ಓಟ್ಸ್ ನ ಮಾಡ್ಕೊಂಡು ತಿನ್ಬಹುದು. ಸೊ ಆಪಲ್ ಬನಾನ ಬಿಟ್ರೆ ಬೇರೆ ಯಾವ್ದ್ರಲ್ಲಿ ಮಾಡ್ಬೋದು ಅಂದ್ರೆ ಪೊಮೊಗ್ರನೆ ದಾಳಂಬ್ರೆ ಅಲ್ಲಿ ಮಾಡ್ಬೋದು, ಸ್ಟ್ರಾಬೆರಿ ಅಲ್ಲಿ ಮಾಡ್ಬೋದು. ಸ್ಟ್ರಾಬೆರಿ ಕೂಡ ಚೆನ್ನಾಗಿರುತ್ತೆ, ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಂಡು ಹಾಕೊಂಡು ತಿನ್ಬಹುದು. ಅಂಡ್ ಇನ್ನ ಒಂದು ಗ್ರೇಪ್ಸ್, ಸೀಡ್ಲೆಸ್ ಗ್ರೀನ್ ಕಲರ್ ಗ್ರೇಪ್ಸ್ ಬರುತ್ತಲ್ಲ, ಸೊ ಅದ್ರೂ ಕೂಡ ನೀವು ಹಾಕೊಂಡು ತಿನ್ಬಹುದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಯಾರಾದ್ರೂ ಓಟ್ಸ್ ತಿನ್ನಲ್ಲ ಅನ್ನೋರಿದ್ರೆ ನಿಮ್ ಮನೇಲಿ ಸೊ ಈ ತರ ಫ್ರೂಟ್ಸ್ ನೆಲ್ಲ ಆಡ್ ಮಾಡ್ಕೊಡಿ, ಖಂಡಿತವಾಗ್ಲು ತಿಂದೇ ತಿಂತಾರೆ, ಬಿಕಾಸ್ ಅಷ್ಟು ಟೇಸ್ಟಿ ಆಗಿರುತ್ತೆ. ಅಂಡ್ ಓಟ್ಸ್ ನ ಟೇಸ್ಟ್ಗೋಸ್ಕರ ಪ್ಲೀಸ್ ತಿನ್ಬೇಡಿ, ತುಂಬಾ ಬೆನಿಫಿಷಿಯಲ್ ನೋಡ್ಕೊಂಡು ತಿನ್ನಿ. ಅಂಡ್ ಅದ್ರಲ್ಲಿ ತುಂಬಾನೇ ಐರನ್ ಇದೆ, ಫೈಬರ್ ಇದೆ, ನಿಮ್ಗೆ ಬೇಕಾಗಿರೋ ಎಲ್ಲಾ ಕ್ಯಾಲ್ಸಿಯಂ ಇರುತ್ತೆ. ಅಂಡ್ ಜೊತೆಗೆ ತುಂಬಾ ಎನರ್ಜಿ ಪ್ರೋಟೀನ್ ಇರುವಂತ ಫುಡ್ ಓಟ್ಸ್, ತುಂಬಾ ಹೆಲ್ತಿ ಫುಡ್ ಓಟ್ಸ್. ಸೊ ಓಟ್ಸ್ ನ ಪ್ರತಿ ಮಾರ್ನಿಂಗ್ ತಿನ್ನಿ. ವೀಕಲ್ಲಿ 7 ಡೇಸ್ ಬರುತ್ತೆ, ನಾನು 7 ಡೇಸ್ ಓಟ್ಸ್ ನ ತಿನ್ನೋದಿಲ್ಲ. 1-3-4 ಡೇಸ್ ಓಟ್ಸ್ ಇರುತ್ತೆ, ಇನ್ ಬಿಟ್ವೀನ್ ಚಪಾತಿನೂ ಮಾಡ್ತೀನಿ, ಅಂಡ್ ಜೊತೆಗೆ ಇಡ್ಲಿ ಕೂಡ ತಿಂತೀವಿ. ಯಾರಾದ್ರೂ ರಿಲೇಷನ್ ಅಥವಾ ಅಮ್ಮ ಮನೆಗೆ ಬಂದ್ರೇನೆ ಮಾತ್ರನೇ ನಾನು ಪಲಾವ್ ಇಲ್ಲಾಂದ್ರೆ ಟೊಮೆಟೊ ಬಾತ್ ಪೂರಿ ಈ ತರ ಮಾಡೋದು, ಇಲ್ಲ ಅಂದ್ರೆ ಇದೆಲ್ಲ ಟಿಫನ್ ನಾನು ಮಾಡೋದಿಲ್ಲ. ನಾವು ಬೇಸಿಕ್ ಟಿಫನ್ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಓಟ್ಸ್ ಚಪಾತಿ ಇಡ್ಲಿ. ಸೊ ಇದನ್ನೇ ನಮ್ಮ ಮಾರ್ನಿಂಗ್ ರೂಟೀನ್ ಟಿಫನ್ ಆಗಿರುತ್ತೆ. ನಾವು ಹೊಟ್ಟೆ ತುಂಬಾ ಬಿಸಿಬೇಳೆ ಬಾತ್ ತಿನ್ನೋದು, ಹೊಟ್ಟೆ ತುಂಬಾ ಪುಳಿಯೋಗರೆ ತಿನ್ನೋದ್ರ ಬದಲಾಗಿ ಒಂದು ಫುಲ್ ಬೌಲ್ ಅಷ್ಟು ನಾವು ಓಟ್ಸ್ ತಿಂದ್ರೆ ನಮ್ಗೆ ಡೇಗೆ ಬೇಕಾಗಿರೋ ಅಷ್ಟು ಎನರ್ಜಿ ಸಿಗುತ್ತೆ. ಎನರ್ಜಿ ಹೆಂಗ್ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಒಳ್ಳೆ ಪ್ರೋಟೀನ್ ಇದೆ, ಕ್ಯಾಲ್ಸಿಯಂ ಇದೆ, ಫೈಬರ್ ಇದೆ, ಐರನ್ ಇದೆ, ಪ್ರತಿ ಒಂದು ಕೂಡ ನಿಮ್ಗೆ ಓಟ್ಸ್ ಅಲ್ಲಿ ಸಿಗುತ್ತೆ. ಸೊ ಅದರಿಂದ ಓಟ್ಸ್ ಒಂದು ನಿಮ್ಗೆ ಹೆಲ್ತಿ ಜೊತೆಗೆ ಎನರ್ಜೆಟಿಕ್ ಫುಡ್ ಅಂತಾನೆ ಹೇಳ್ಬೋದು. ಓಟ್ಸ್ ತಿನ್ಬಿಟ್ಟು ಬೇಕಂದ್ರೆ ಒಂದು 2-3 ಅವರ್ಸ್ ಗ್ಯಾಪ್ ಕೊಟ್ಟು ನೀವು ನಿಮ್ಮ ರೆಗ್ಯುಲರ್ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ್ಬಹುದು. ನಿಮ್ಮ ಇಷ್ಟವಾಗಿರುವಂತ ಬ್ರೇಕ್ಫಾಸ್ಟ್ ಏನಿದೆ ಅಲ್ಲ, ಸೊ ಅದನ್ನು ಕೂಡ ತಿನ್ಬಹುದು. ಆದ್ರೆ ಎಂಪ್ಟಿ ಸ್ಟಮಕ್ ಅಲ್ಲಿ ಓಟ್ಸ್ ತಿಂದ್ರೆ ತುಂಬಾನೇ ಒಳ್ಳೇದು, ನಿಮ್ಮ ಕ್ಯಾಲೋರೀಸ್ ನೆಲ್ಲ ಬರ್ನ್ ಮಾಡುತ್ತೆ, ನಿಮ್ಮ ಫ್ಯಾಟ್ ನೆಲ್ಲ ಕರಗಿಸೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಯಾರಾದ್ರೂ ಡಯಟ್ ಪ್ಲಾನ್ ಅಲ್ಲಿ ಇದ್ರೆ ಅವ್ರಿಗೂ ಕೂಡ ಓಟ್ಸ್ ತುಂಬಾನೇ ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಸಣ್ಣ ಆಗ್ಬೇಕಂತ ಇರೋರು ಕೂಡ ಓಟ್ಸ್ ನ ತಿನ್ಬಹುದು. ಸೊ ಇದೆಲ್ಲ ಹೇಳ್ತಾ ಓಟ್ಸ್ ಬೆನಿಫಿಟ್ಸ್ ಹೇಳಿದೀನಿ, ಓಟ್ಸ್ ನ ಯಾವ ರೀತಿ ಮಾಡೋ ತೋರಿಸಿದೀನಿ. ಇನ್ನ ಒಂದು ಮೇನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಯಾರಿಗಾದ್ರೂ ಸ್ವೀಟ್ ಇಷ್ಟ ಇಲ್ವಾ, ನೀವೇನಾದ್ರೂ ಸ್ವೀಟ್ ನ ಹೇಟ್ ಮಾಡ್ತೀರಾ, ದೆನ್ ನೋ ಪ್ರಾಬ್ಲಮ್. ಓಟ್ಸ್ ನ ಶುಗರ್ ಹಾಕಿ ಒಂದೇ ಅಲ್ಲ, ಶುಗರ್ ಇಲ್ಲದೆ ಕೂಡ ಮಾಡ್ಬೋದು. ಅದು ಹೇಗೆ ಅಂದ್ರೆ ಸಾಲ್ಟ್, ಸೊ ನೀವು ಸಾಲ್ಟ್ ನ ಕೂಡ ಯೂಸ್ ಮಾಡ್ಬಿಟ್ಟು ಓಟ್ಸ್ ನ ಮಾಡ್ಬೋದು. ಸಾಲ್ಟ್ ಹಾಕಿ ಮಾಡಿದ್ರೆ ಒಂಥರ ಉಪ್ಪಿಟ್ಟು ಇರುತ್ತಲ್ಲ, ಸೊ ಆತರ ಫ್ರೇಗ್ರೆನ್ಸ್ ಇರುತ್ತೆ, ಅಂಡ್ ಆತರ ಟೇಸ್ಟ್ ನಿಮ್ಗೆ ಕೊಡುತ್ತೆ. ಲಿಕ್ವಿಡ್ ಉಪ್ಪಿಟ್ಟು ತಿಂದಂಗಿರೋದು ಹೆಂಗಿರುತ್ತೆ ಆತರ ಇರುತ್ತೆ ನಿಮ್ಗೆ. ಓಟ್ಸ್ ಇರುತ್ತೆ, ಶುಗರ್ ಅಲ್ಲೂ ಚೆನ್ನಾಗಿರುತ್ತೆ. ಯಾರು ತುಂಬಾ ಸ್ವೀಟ್ ಇಷ್ಟಪಡೋರು ಶುಗರ್ ಅಲ್ಲಿ ಮಾಡ್ಕೊಳ್ಬಹುದು, ನಂಗೆ ಸ್ವೀಟ್ ಇಷ್ಟನೇ ಇಲ್ಲಪ್ಪ ಅಂದವರು ಸಾಲ್ಟ್ ಅಲ್ಲಿ ಮಾಡ್ಕೊಳ್ಬಹುದು. ಯಾವಾಗೂ ಸಾಲ್ಟ್ ತಿಂದು ತಿಂದು ಬೇಜಾರಾಗಿರೋರು ಶುಗರ್ ಕೂಡ ಹಾಕೊಂಡು ಮಾಡ್ಕೊಳ್ಬಹುದು, ಅಂಡ್ ಶುಗರ್ ತಿಂದು ತಿಂದು ಬೇಜಾರಾಗಿರೋರು ಸಾಲ್ಟ್ ಅಲ್ಲೂ ಮಾಡ್ಕೊಳ್ಬಹುದು. ಮಾಡ್ಬೇಕಂತ ಏನಿಲ್ಲ, ನೀವು ಬೆಲ್ಲ ಕೂಡ ಹಾಕೊಂಡು ಮಾಡ್ಕೊಳ್ಬಹುದು, ಉಪ್ಪು ಕೂಡ ಹಾಕೊಂಡು ಮಾಡ್ಕೊಳ್ಬಹುದು. 3 ಐಟಂಗಳನ್ನ ಹಾಕೊಂಡು ಕೂಡ ನೀವು ಓಟ್ಸ್ ನ ಮಾಡ್ಕೊಳ್ಬಹುದು. ಆಗಿದ್ರೆ ಒಂದು ಲೈಕ್ ಮಾಡಿ, ಅಂಡ್ ತುಂಬಾ ಜನಕ್ಕೆ ಶೇರ್ ಮಾಡಿ. ಇದೆಲ್ಲ ಹೇಳ್ತಾ ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ, ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಒಂದ್ಸತಿ ಕ್ಲಿಕ್ ಮಾಡಿ ಸಾಕು. ಸೊ ನಾನು ಮುಂದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಆ ಕೂಡಲೇ ನನ್ನ ವಿಡಿಯೋಗಳನ್ನೆಲ್ಲ ನೋಡಬಹುದು. ಸೊ ಇದೆಲ್ಲ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾನು ನಿಮ್ಮನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಅಂಟಿಲ್ ದೆನ್.